प्रिय विद्यार्थिनः पुनः स्वागतम। हिंदिन क्लासली फस्ट लेसन शुरु माडितु आरंभ माडितु द्वे विद्ये वेदितव्ये फस्ट लेसन अदर पीठिका भाग ततपूर्वं मंगलम मंगलमाडी पीठिका भाग मत्ते मूरु श्लोकगळन्नु पाठ माडितु नीवु चेन्नागि ओदिकोंडिद्दीरा। ईग मुंदिन क्लासली अंद्रे ईगिन क्लासली फोर्थ श्लोकवन्न नोडबेकिदे। थर्ड श्लोक ओम्मे पुनः हेळि मुंदे होगबेकिदे। शौनको हवै महाशालोंगिर संविधिवदुपसन्नः पपृच्छ कस्मिन्नु भगवो विज्ञाते सर्वविदं विज्ञातं भवतीति। इल्लिवरेगे अभी तक ಏನಾಯಿತು ಕೇಳಿದ್ರೆ ಬ್ರಹ್ಮ ತಾನು ವ್ಯಕ್ತನಾಗ್ತಾನೆ ಜಗತ್ತಿಗೆ ತೋರಿಸಿಕೊಳ್ಳುತ್ತಾನೆ। ಅಂತಹ ಬ್ರಹ್ಮ ಹೇಗಿದ್ದಾನೆ ಜಗತ್ತಿನ ಸೃಷ್ಟಿ ರಕ್ಷಣೆ ಮಾಡುವಂತವನು ದೇವತೆಗಳಿಗೆ ಪ್ರಥಮನಾಗಿರುವಂತ ಬ್ರಹ್ಮ ಆ ಆಧ್ಯಾತ್ಮ ವಿದ್ಯೆಯನ್ನ ಅಥರ್ವನಿಗೆ ಹೇಳಿಕೊಟ್ಟಿದ್ದಾನೆ। ಅಥರ್ವ ಅಂಗಿರನಿಗೆ ಆ ವಿದ್ಯೆಯನ್ನು ಹೇಳಿಕೊಟ್ಟ ಅಂಗಿರ ಭಾರದ್ವಾಜನಿಗೆ ಆ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ। ಹಾಗೆ ಭಾರದ್ವಾಜ ಮಹರ್ಷಿಗಳು ಅಂಗಿರ ಮಹರ್ಷಿಗಳಿಗೆ ಆ ವಿದ್ಯೆಯನ್ನು ಹೇಳಿಕೊಡ್ತಾರೆ ಪರಾವರಾಮ ಶ್ರೇಷ್ಠ ವಿದ್ಯೆಯನ್ನು। ಗುರು ಶಿಷ್ಯರಿಗೆ ಗುರುವಿನಿಂದ ಶಿಷ್ಯನಿಗೆ ಬಂದಂತಹ ಪರಂಪರಾಗತ ವಿದ್ಯೆಯನ್ನು ಹಾಗೆ ಆ ಭಾರದ್ವಾಜ ಮಹರ್ಷಿಗಳು ಏನು ಅಂಗಿರಸರಿಗೆ ಹೇಳಿಕೊಡ್ತಾರೆ। ಆ ಅಂಗಿರಸ್ ಮಹರ್ಷಿಗಳ ಹತ್ತಿರ ಈ ಶೌನಕ ಎಂಬಂತಹ ಮಹಾಶಾಲಹ ಮಹಾಗ್ರಹಸ್ಥ ಹೌಸ್ ಹೋಲ್ಡರ್ ಮಹಾಶಾಲಹ ಕ್ರಮಬದ್ಧವಾಗಿ ಅಂದರೆ ಗುರುವಿನ ಹತ್ತಿರ ಶಿಷ್ಯ ಬರುವಾಗ ಹೇಗೆ ಹೋಗಬೇಕು ಅಥವಾ ಬರಬೇಕು ಕೇಳಿದರೆ ಸಂಪ್ರದಾಯ ರೀತಿಯಲ್ಲಿ ಅಹಂಕಾರ ಇರಬಾರದು ವಿತ್ ರೆಸ್ಪೆಕ್ಟ್ ಗೌರವದಿಂದ ವಿದ್ಯೆಯನ್ನು ಏನು ವಿದ್ಯೆ ಅಂತ ಕೇಳಬೇಕು ಗುರುವಿನ ಹತ್ತಿರ ಆ ರೀತಿಯಲ್ಲಿ ವಿಧಿಪೂರ್ವಕವಾಗಿ ಕ್ರಮಬದ್ಧವಾಗಿ ಸಂಪ್ರದಾಯ ರೀತ್ಯ ಹತ್ತಿರ ಬಂದು ವಿದ್ಯಾರ್ಥಿ ಗುರುವಿನ ಹತ್ತಿರ ಕೇಳ್ತಾರೆ ಕಸ್ಮಿನ್ನು ಭಗವೋ ವಿಜ್ಞಾತೆ ಕಸ್ಮಿನ್ನು ಯಾವುದನ್ನು ತಿಳ್ಕೊಂಡ್ರೆ ವಿಜ್ಞಾತೆ ವಿಶೇಷೇಣ ಜ್ಞಾತೆ ಸತಿ ವಿಜ್ಞಾತೆ ಇದಂ ಸರ್ವಂ ವಿಜ್ಞಾತಂ ಭವತಿ ಇತಿ ಇದೆಲ್ಲವೂ ಸಹ ವಿಜ್ಞಾತಂ ಜ್ಞಾತಂ ಭವತಿ ಇತಿ ಇದೆಲ್ಲವೂ ಅರ್ಥವಾಗ್ತದೆ ಹೇಗೆ ಅರ್ಥ ಆಗ್ತದೆ ಯಾವುದನ್ನು ಗೊತ್ತು ಮಾಡಿಕೊಂಡ್ರೆ ಯಾವುದು ಅರ್ಥ ಆಗ್ತದೆ ಅಂದ್ರೆ ಆ ವಿದ್ಯಾರ್ಥಿಗೆ ಎರಡೂ ಸಹ ಬೇಕೀಗ ಬ್ರಹ್ಮವೂ ಗೊತ್ತಾಗಬೇಕು ಪ್ಲಸ್ ಈ ಸೃಷ್ಟಿಯ ಬಗ್ಗೆ ಗೊತ್ತಾಗಬೇಕು ಈ ಸೃಷ್ಟಿ ಈ ವಿಶ್ವ ಹೇಗಾಯಿತು ಹೇಗೆ ಉತ್ಪನ್ನವಾಯಿತು ಕಾರಣ ಏನು ಕಿಂ ಕಾರಣಂ ಸ್ಯಾತ್ ಕಿಮರ್ಥಂ ಕಃ ಉಪಯೋಗಃ ಅಸ್ಯ ಅಂತೆಲ್ಲ ಗೊತ್ತಾಗಬೇಕಿದೆ। ಆದ್ದರಿಂದ ಸಹಜವಾಗಿ ಶಿಷ್ಯ ಗುರುವಿನ ಹತ್ರ ಪ್ರಶ್ನೆ ಮಾಡ್ತಾರೆ ಭವತಿ ಇತಿ। ಫೋರ್ಥ್ ಶ್ಲೋಕ ತಸ್ಮೈ ಸಹೋವಾಚ ತ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಪರಾಚ ತಸ್ಮೈ ಸಹ ಹೋವಾಚ ಹ ಪ್ಲಸ್ ಉವಾಚ ಹೋವಾಚ ಗುಣಸಂಧಿಯಾಗಿದೆ। ತಸ್ಮೈ ಟು ಹೂಮ್ ತಸ್ಮೈ ಉವಾಚ ಯಾರಿಗೆ ಹೇಳಿಕೊಟ್ಟ ಕೇಳಿದರೆ ತಸ್ಮೈ ಅರ್ಥಾತ್ ನಾಮ ಪ್ರಶ್ನೆ ಕೇಳಿದವರು ಯಾರು ಶೌನಕ ಯಾರ ಹತ್ರ ಕೇಳಿದ್ದು ಅಂಗಿರಸ ಹತ್ತಿರ ಆದ್ದರಿಂದ ಅಂಗಿರಸರು ಮಹಾಜ್ಞಾನಿಗಳಂತಹ ಅಂಗಿರಸರು ಶೌನಕನಿಗೆ ಹೇಳಿಕೊಡ್ತಾರೆ ಈಗ ತಸ್ಮೈ ಅರ್ಥಾತ್ ಶೌನಕಾಯ ಗುರುಹು ನಾಮ ಅಂಗಿರಸ್ ಮಹರ್ಷಿಣಃ ಉಕ್ತವಂತಃ ದ್ವೇ ವಿದ್ಯೆ ವೇದಿತವ್ಯೇ ಎರಡು ವಿದ್ಯೆಗಳು ಅರ್ಥ ಮಾಡಿಕೊಳ್ಬೇಕು ದ್ವೇ ವಿದ್ಯೆ ಅತ್ರ ಟಾಪಿಕ್ ಟೈಟಲ್ ಆಗತಮಸ್ತಿ ಶೀರ್ಷಿಕಾ ದ್ವೇ ವಿದ್ಯೆ ವೇದಿತವ್ಯೇ
ದ್ವೇ ವಿದ್ಯೆ ಟೂ ವಿದ್ಯಾಸ್ ಎರಡು ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ವೇದಿತವ್ಯೇ ಯಾರು ಹೇಳ್ತಾರೆ? ಬ್ರಹ್ಮವಿದೋ ವದಂತಿ ಬ್ರಹ್ಮವಿದಃ ವದಂತಿ ಸ್ಮ ಯದ್ ಯಾವುದು ವಿದ್ಯೆಗಳುಂಟು, ಯಾವುದು ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕಂಥೇಳಿ ಬ್ರಹ್ಮವಿದಃ, ಬ್ರಹ್ಮವಿತ್ ವಿದೌ ವಿಧ ಬಹುವಚನ, ಬ್ರಹ್ಮವನ್ನು ತಿಳಿದವರು ಬ್ರಹ್ಮಜ್ಞಾನಿಗಳು ವದಂತಿ ಸ್ಮ ಹೇಳ್ತಾ ಇದ್ದಾರೆ, ಹೇಳ್ತಾರೆ. ಪರಾಚೈವ ಪರಾಚ, ಪರ ಚ ಏವ ಅಪರಾಚ, ಚ ಪ್ಲಸ್ ಏವ ಚೈವ ವೃದ್ಧಿ ಸಂಧಿ, ಏವ ಚೈವ ಪ್ಲಸ್ ಅಪರ ಸವರ್ಣ ದೀರ್ಘ ಸಂಧಿ ಅತ್ರ ಅಸ್ತಿ. ಪರಾ ಚೈವ ಪರಾಚ ಎರಡು ವಿದ್ಯೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಯಾವುದು ಕೇಳಿದರೆ ಪರ ಅಪರ, ಪರ ಅಪರ ಅಂತ ಲಿಖಾಮಿ, ವೆರಿ ವೆರಿ ಇಂಪಾರ್ಟೆಂಟ್. ಪರ ಅಪರ, ಪರ ಫಸ್ಟ್ ಸೆಕೆಂಡ್ ಅಪರ ಅಪರ. ದ್ವೇ ವಿದ್ಯೆ ಮೀನ್ಸ್ ದ್ವೇ ವಿದ್ಯೆ, ಪರ ಅಪರ ಟೂ ವಿದ್ಯಾಸ್. ಇದು ಅರ್ಥ ಆಗಿಬಿಟ್ರೆ ಫುಲ್ ಲೆಸನ್ ಅರ್ಥ ಆದಾಗೆ. ಪುನಃ ವದಾಮಿ, ತಸ್ಮೈ ಸಹ ಉವಾಚ. ಸಹ ಕಃ? ಅಂಗಿರಸ್. ಅಂಗಿರಸ್ ಮುನಿಃ ಮಹರ್ಷಿಃ ತಸ್ಮೈ ಶೌನಕಾಯ ಉವಾಚ. ದ್ವೇ ವಿದ್ಯೆ ವೇದಿತವ್ಯೆ, ಎರಡು ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು, ತಿಳಿಬೇಕು. ಯದ್ ಬ್ರಹ್ಮವಿದಃ ವದಂತಿ, ನೋಡಿ ಅಲ್ಲಿ ಇಲ್ಲೊಂದು ಚೆನ್ನಾಗಿ ಒಂದು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದೆ ಸೊ ನಾನು ಹೇಳ್ತಾ ಇದ್ದೇನೆ ಎಂಬ ಅರ್ಥ ಅಲ್ಲ, ಅಹಂಕಾರ ಇಲ್ಲ ಅಲ್ಲಿ. ಬ್ರಹ್ಮಜ್ಞಾನಿಗಳು ಹೇಳ್ತಾ ಇದ್ದಾರೆ ಹೀಗೆ ಉಂಟು ಅಂತ, ಅದು ನಾನು ಹೇಳ್ತಾ ಇದ್ದೇನೆ ಶಿಷ್ಯ. ಬ್ರಹ್ಮವಿದಃ ವದಂತಿ, ಬ್ರಹ್ಮಜ್ಞಾನಿಗಳು ಕಥಯಂತಿ ವದಂತಿ. ಕಿಂ ಕಥಯಂತಿ? ದ್ವೇ ವಿದ್ಯೆ ವೇದಿತವ್ಯೇ, ಎರಡು ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ದ್ವೇಕ್ಕೆ ಇತ್ಯುಕ್ತೆ ಪರಾ ಚ ಏವ ಅಪರಾಚ, ಪರ ಅಪರಾಚ, ಪರಾವಿದ್ಯಾ ಅಪರಾವಿದ್ಯಾ, ಇದೆರಡು ಅರ್ಥ ಮಾಡಿಕೊಂಡ್ರೆ ಗಾಡ್ ದೇವರನ್ನು ಅರ್ಥ ಮಾಡಿಕೊಳ್ಬಹುದು ಅಂತರ್ಥ. ನೆಕ್ಸ್ಟ್ ಶ್ಲೋಕ, ತತ್ರಾಪರ ಋಗ್ವೇದೋ ಯಜುರ್ವೇದ ಸಾಮವೇ ಸಾಮವೇದ ಅಥರ್ವವೇ ಅಥರ್ವವೇದ ಶಿಕ್ಷಾ ವ್ಯಾಕರಣ ಶಿಕ್ಷಾಕಲ್ಪೋ ವ್ಯಾಕರಣ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ತತ್ರ ಪರ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಇತಿ. ತತ್ರ ಅಪರ ಬಹಳ ಈಸಿಯಾಗಿದೆ. ಅಲ್ಲಿ ಒಂದು ಶ್ಲೋಕ ಕ್ವಶನ್ ಇದೆ ಟೂ ಮಾಸಿಗೆ, ಪರಾ ಚೈವ ಪರಾಚ ಅಂತಿದೆ ಸೆಕೆಂಡ್ ಕ್ವಶನ್ ಟೂ ಮಾಸಿಗೆ. ಇದನ್ನೇ ಬರಿಬೇಕಾದ್ದು, ಬಹಳ ಈಸಿ. ತತ್ರ ಅಪರ, ಫಸ್ಟ್ ಅಪರ ತಗೊಳ್ತಾರೆ, ಯಾಕೆ ಅಪರ ಮುಖಾಂತರ ಪರ ಹೋಗಬೇಕು. ಇದು ಗೊತ್ತಾದರೆ ಗಾಡ್ ಬ್ರಹ್ಮವಿದ್ಯೆ ಅರ್ಥ ಆಗ್ತದೆ. ಪರ ಅಪರ ನಾಮ ಕಾ, ಕಾ ನಾಮ ವಿದ್ಯಾ ಅಪರ ಇತ್ಯುಕ್ತೆ ತತ್ರ ಅಪರ ಋಗ್ವೇದೋ ಯಜುರ್ವೇದ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ, ಸೊ ಫೋರ್ ವೇದಾಸ್ ಪ್ಲಸ್ ಶಿಕ್ಷಾಕಲ್ಪ. ಈ ವೇದಾಂಗಗಳು ಅಂತಿದೆ, ವೇದದ ಸಿಕ್ಸ್ ಅಂಗಾಸ್, ಅವುಗಳು ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತಂ ಛಂದ ಜ್ಯೋತಿಷಂ ಇತಿ. ಸಿಕ್ಸ್ ವೇದಾಂಗಾಸ್ ವೇದದ ಅಂಗಗಳು, ಜ್ಯೋತಿಷಂ ಇತಿ. ಅಥ ಪರ ಯಯ ತದಕ್ಷರ ಅಧಿಗಮ್ಯತೆ, ಅಥ ಯಯ ಯಯ ಅಪರಾ ವಿದ್ಯಯ ಪರ ಅಧಿಗಮ್ಯತೆ, ಇದರ ಮುಖಾಂತರ ಇಲ್ಲಿ ಹೋಗಬೇಕು. ಸೊ ವಿದೌಟ್ ಅಪರಾ ವಿದ್ಯಾ ವಿ ಕಾಂಟ್, ಪರಾ ವಿದ್ಯೆ ಹೋಗ್ಲಿಕ್ಕಾಗುವುದಿಲ್ಲ. ಸೊ ಅಪರ ಅಪರಾ ವಿದ್ಯೆ ಮುಖಾಂತರ ತದ್ ಅಕ್ಷರಂ ಅಧಿಗಮ್ಯತೆ, ತದ್ ಅಕ್ಷರಂ, ತತ್ ಪ್ಲಸ್ ಅಕ್ಷರಂ ಜಸ್ವಸಂಧಿಯಾಗಿದೆ, ಅಕ್ಷರಂ ಅಧಿಗಮ್ಯತೆ ಅಕ್ಷರವನ್ನು ಪಡೀತೇವೆ. ಅಕ್ಷರಂ ಅಂದರೆ ಬ್ರಹ್ಮ, ಪರಾವಿದ್ಯೆ ಪರಾವಿದ್ಯೆ ಅಂದರೆ ಅಕ್ಷರ, ಅಕ್ಷರ ಅಂದರೆ ನ ಅಕ್ಷರಂ, ಕ್ಷರಂ ನಾಸ್ತಿ
ಅಂದರೆ ನಮಗೆಲ್ಲ ಕ್ಷ ನಮಗೆಲ್ಲ ನಾಶ ಇದೆ, ನಾವು ಹುಡ್ತೇವೆ ಸಾಯ್ತೇವೆ, ಬ್ರಹ್ಮನಿಗೆ ಅದಿಲ್ಲ, ಯಾವಾಗಲೂ ಇದ್ದಾನವನು. ಆದ್ದರಿಂದ ಪರ ಅಧಿಗಮ್ಯತೆ ಪ್ರಾಪ್ಯತೆ ಹೊಂದುತ್ತೇವೆ, ಹೊಂದಲ್ಪಡುತ್ತದೆ. ಪುನಃ ಬದಾಮಿ, ವೆರಿ ಈಸಿ. ಈ ಅಪರಾವಿದ್ಯೆ ಅಂತ ಹೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಎಲ್ಲರಿಗೂ ಗೊತ್ತಿದೆ ಈ ವಿಚಾರ. ನಾಲ್ಕು ವೇದಗಳು ಉಂಟು, ವೆರಿ ವೆರಿ ಇಂಪಾರ್ಟೆಂಟ್ ವೇದಾಸ್, ಫೋರ್ ವೇದಾಸ್. ಹಾಗೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂಥೇಳಿ ಈ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗಲಿ ಅಂಥೇಳಿ ವೇದಗಳ ರಕ್ಷಣೆ ಆಗಬೇಕು, ಅದರ ಮುಖಾಂತರ ಜನರಿಗೆ ಅರ್ಥ ಆಗಬೇಕು ಆ ವೇದಾರ್ಥ, ಆಗ ಅದರ ನಮಗೆ ಪ್ರಯೋಜನ ನಮಗೆ ಸಿಗ್ತದೆ. ಈ ಆರು ವೇದಾಂಗಗಳುಂಟು, ವೇದದ ಅಂಗಗಳು. ಅಂದರೆ ಏನಾಯಿತು ಹಾಗಾದರೆ, ಫೋರ್ ವೇದಾಸ್, ಸಿಕ್ಸ್ ವೇದಾಂಗಗಳು, ಟೋಟಲ್ 10 ಆಯಿತು. ಆ 10 ವಿದ್ಯೆಯ ಮುಖಾಂತರ ಅಥ ಯಯ ಅಂದರೆ ಅಪರಾವಿದ್ಯೆಯ ಮುಖಾಂತರ, ಈ 10 ವಿದ್ಯೆಗಳ ಮುಖಾಂತರ ತದ್ ಅಕ್ಷರಂ, ಅಕ್ಷರಂ ಅಂದರೆ ಬ್ರಹ್ಮ ಅಂದರೆ ಪರಾವಿದ್ಯಾ, ಮೋಕ್ಷ, ಮುಕ್ತಿ, ಗಾಡ್. ಅಧಿಗಮ್ಯತೆ ಪ್ರಾಪ್ಯತೆ ಪಡೆಯಲ್ಪಡ್ತದೆ, ಅಧಿಗಮ್ಯತೆ ಟು ಗೇನ್, ಹೊಂದಲಿಕ್ಕೆ, ಲಾಭ ಆಗಲಿಕ್ಕೆ ಸಾಧ್ಯವಾಗ್ತದೆ ಅಂತರ್ಥ ಅಧಿಗಮ್ಯತೆ. ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 4, ತತ್ರ 6 ಶ್ಲೋಕ. ಯತ್ ಅದ್ರೇಶ್ಯಂ ಅಂದ್ರೆ ಈಗ ಏನು ಹೇಳಬೇಕಿದೆ, ಪರ ಅಂದರೆ ಏನು, ಅಪರ ಅರ್ಥ ಆಯಿತು, ಪರ ಅಂದರೆ ಗಾಡ್ ಅಂತ. ಹಾಗಾದ್ರೆ ಗಾಡ್ ಹೇಗಿದ್ದಾನೆ ಕೇಳಿದರೆ, ನಮಗೆ ಗಾಡ್ ಹೇಗಿದ್ದಾನೆ ತೋರಿಸಲಿಕ್ಕಾಗೋದಿಲ್ಲ, ಯಾಕೆ ದೇವರ ಹತ್ತಿರ ನಮ್ಮ ಕಾಣಿಸೋದಿಲ್ಲವಲ್ಲ, ಇದು ದೇವರು ಇವನು ದೇವರು ಅಂತ ಹೇಳಲಿಕ್ಕಾಗೋದಿಲ್ಲ. ಮೂರ್ತಿಯನ್ನು ತೋರಿಸ್ಬೋದು, ಆದರೆ ಜೀವಂತ ದೇವರು ನಮಗೆ ಹಾಗೆ ಸಿಗುವಂಥವನಲ್ಲ ಅವನು. ಭಾಳ ಬುದ್ಧಿವಂತ ಅವನು, ಸಿಕ್ಕಿಬಿಟ್ರೆ ಈ ಮನುಷ್ಯರು ಏನೆಲ್ಲ ಕೇಳಿಬಿಡ್ತಾರೆ, ಸ್ವಾರ್ಥಿಗಳು ಹೆಚ್ಚಿನ ಮನುಷ್ಯರು, ಸೆಲ್ಫಿಶ್. ಆದ್ದರಿಂದ ದೇವರು ಪುಣ್ಯವಂತನಿಗೆ ಅಥವಾ ಯಾರಿಗೆ ಅಗತ್ಯ ಉಂಟು ಅಂತಹ ಆಧ್ಯಾತ್ಮಿಕ ಚಿಂತನೆ ಇರುವಂಥವನಿಗೆ ಮತ್ತೊಬ್ಬರ ಮುಖಾಂತರ ಸಹಾಯ ಮಾಡುವ ಮುಖಾಂತರ ಗೊತ್ತು ಮಾಡಿಸ್ತಾನೆ, ಅಂದರೆ ನಾನಿದ್ದೇನೆ ಅಂತ ಅಲ್ವಾ. ಅದು ಹೇಗೆ ನಾವು ಗೊತ್ತು ಮಾಡಿಕೊಳ್ಳೋದು ಕೇಳಿದರೆ, ಈ ಪ್ರಪಂಚ ನೋಡಬೇಕು, ಸೃಷ್ಟಿಯನ್ನು ನೋಡಬೇಕು. ಓಹೋ, ಹಾಗಾದರೆ ಈ ವೃಕ್ಷಗಳು ಹೇಗೆ ಸಾಧ್ಯ, ಹೇಗೆ ಈ ಅರಣ್ಯ ಬಂತು, ಅರಣ್ಯಗಳಿಂದ ಹೇಗೆ ಪ್ರಯೋಜನ ಆಗ್ತದೆ, ನಮ್ಮ ಪರಿಸರದಿಂದ ಹೇಗೆ ನಾವು ಪರಸ್ಪರ ಪ್ರಾಣಿಗಳು ಮನುಷ್ಯರು ಪ್ರಯೋಜನ ಪಡ್ಕೊಳ್ತೇವೆ ಅಂದರೆ, ಹಾಗಾದರೆ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅಂತರ್ಥ. ಆದ್ದರಿಂದ ಆ ದೇವರು ಹೇಗಿದ್ದಾನೆ ಕೇಳಿದರೆ, 6 ಶ್ಲೋಕ. ಯತ್ ತದ್ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಃ ಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಪುನಃ ವದಾಮಿ, ಯತ್ ಅದ್ರೇಶ್ಯಂ ಅಥರ್ವಣೇ ಶೌನಕೋ ತಸ್ಮೈ, 4 ಶ್ಲೋಕಾಸ್ ಕಂಪ್ಲೀಟೆಡ್ ಹಿಯರ್, ತತ್ರಾಪರ 5th ಕಂಪ್ಲೀಟ್ ನೌ, 6 ಶ್ಲೋಕ. ಯತ್ ಯತ್ತದ್ರೇಶ್ಯಂ ಇತಿ ಅಸ್ತಿ, ಅದ್ರೇಶ್ಯಂ ಅದ್ರೇಶ್ಯಂ ಅಗ್ರಾಹ್ಯಂ. ಪುನಃ ವದಾಮಿ, ಯತ್ ತತ್ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಃ ಶ್ರೋತ್ರಂ ತತ್ ಅಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತತ್ ಅವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ ಇತಿ. ಯತ್ ತತ್ ಅದ್ರೇಶ್ಯಂ, ಸಂಧಿಗಳಲ್ಲಾಗಿದೆ ಅಲ್ಲಿ. ಯತ್ ತತ್ ಅದ್ರೇಶ್ಯಂ, ಯತ್ ತತ್ ಅಂತೆಲ್ಲ ಜಸ್ವ ಸಂಧಿ ಆಗಿದೆ. ಹಾಗೆ ತತ್ ಅವ್ಯಯಂ ಜಸ್ವ ಆಗಿದೆ. ಯತ್ ಭೂತಯೋನಿಂ ಜಸ್ವ ಸಂಧಿ ಏವಂ ಅಸ್ತಿ ವ್ಯಾಕರಣ ವಿಚಾರೆ. ಯತ್ ಅರ್ಥ ಯತ್ ಅದ್ರೇಶ್ಯಂ, ಅದ್ರೇಶ್ಯಂ ಯತ್ ತತ್ ಅದ್ರೇಶ್ಯಂ, ದ್ರಷ್ಟುಂ ಕಷ್ಟಂ ದೇವರನ್ನ, ಯಾಕೆ ಬಿಯಾಂಡ್ ರೇಂಜ್, ಬಿಯಾಂಡ್ ದ ರೇಂಜ್, ನಮಗೆ
ನಮ್ಮ ಕಣ್ಣುಗಳಿಗೆ ಒಂದು ಲಿಮಿಟೆಡ್ ಶಕ್ತಿ ಲಿಮಿಟ್ ಇದೆ ಅದಕ್ಕೆ ತುಂಬ ಹೊರಗೆ ಎಲ್ಲಿ ಹೊರಗಡೆ ನಮ್ಮ ನೋಡಲಿಕ್ಕೆ ಆಗೋದಿಲ್ಲ ಎಷ್ಟು ಕಾಣ್ತಾ ಉಂಟು ಅಷ್ಟು ಏರಿಯಾ ಮಾತ್ರ ನಮಗೆ ಕಾಣಿಸ್ತದೆ ಅದರ ಆಸೆ ಏನು ಅನ್ನೋದು ಗೊತ್ತಾಗೋದಿಲ್ಲ ಈ ದೇವರು ಹಾಗೆ ನಮ್ಮ ಈ ಸಾಮಾನ್ಯ ಕಣ್ಣಿನಿಂದ ಹೊರಗೆ ಇದ್ದಾನೆ ನೋಡಲಿಕ್ಕೆ ಆಗೋದಿಲ್ಲ ಅದ್ರೇಶ್ಯಂ ವಿ ಕಾಂಟ್ ಸಿ ಅದ್ರೇಶ್ಯಂ ಈಸಿಲಿ ವಿ ಕಾಂಟ್ ಸಿ ಅದ್ರೇಶ್ಯಂ ದ್ರಷ್ಟುಂ ಕಷ್ಟಂ ಅದ್ರೇಶ್ಯಂ ಅದ್ರೇಶ್ ಅಗಾ ಅಗ್ರಾಹ್ಯಂ ವಿ ಕಾಂಟ್ ಟಚ್ ಅಗ್ರಾಹ್ಯಂ ಓ ದೇವರು ಇಲ್ಲಿದ್ದಾನೆ ರಪಕ್ಕೆ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನು ಹಾಗೆ ಇದ್ದಾನೆ ಗ್ರಾಹ್ಯಂನ ಅಗೋತ್ರಂ ತಸ್ಯ ಗೋತ್ರಂ ನಾಸ್ತಿ ಮೂಲ ಇಲ್ಲ ದೇವರಿಗೆ ನಮಗೆಲ್ಲ ಗೋತ್ರ ಇದೆ ಒಂದು ಋಷಿ ಪರಂಪರೆಯಿಂದ ನಮಗೆ ಅಜ್ಜ ಪಿಜ್ಜರೆಲ್ಲ ಇದ್ದಾರೆ ನಮಗೆ ಆ ಪರಂಪರೆಯಿಂದ ಬಂದವರು ನಾವು ಆದರೆ ದೇವರಿಗೆ ಅವನಿಗಿಂತ ಮೂಲ ಪುರುಷ ಅವನೇ ಮೂಲ ಪುರುಷ ಆದ್ದರಿಂದ ಅವನಿಗೆ ಗೋತ್ರ ಇಲ್ಲ ಮೂಲ ಇಲ್ಲ ಇಲ್ಲ ಅಗೋತ್ರಂ ಕಾರಣಂ ನಾಸ್ತಿ ಅಗೋತ್ರಂ ಅವರ್ಣಂ ನೋ ಕಲರ್ಸ್ ಅವರ್ಣಂ ಅಚಕ್ಷುಃ ನೋ ಐಸ್ ಅಶ್ರೋತ್ರಂ ನೋ ಇಯರ್ಸ್ ತತ್ ಅಪಾಣಿ ಪಾದಂ ತತ್ ಅಪಾಣಿ ನೋ ಹ್ಯಾಂಡ್ಸ್ ನೋ ಪಾದಂ ನೋ ಲೆಗ್ಸ್ ವಿಚಿತ್ರ ದೇವರಿಗೆ ಕಣ್ಣುಗಳೇ ಇಲ್ಲವಂತೆ ಅವರ್ಣಂ ಕಲರೇ ಇಲ್ಲ ನಮಗೆಲ್ಲ ಯಾವುದು ಬ್ಲ್ಯಾಕ್ ವೈಟ್ ಪಿಂಕ್ ಅಂದರೆ ಬೇರೆ ಬೇರೆ ಕಲರ್ಗಳನ್ನ ನೋಡ್ತೇವೆ ಹಾಗಿದ್ದೇವೆ ನಾವು ಆದರೆ ಆ ಪರಮಾತ್ಮನಿಗೆ ಕಲರ್ಸೇ ಇಲ್ಲ ಹಾಗೆ ಹೇಗಿದ್ದಾನೆ ಕೇಳಿದರೆ ಅದೇ ವಿಚಿತ್ರ ಅದ್ಭುತವಾದದ್ದು ಅವರ್ಣಂ ಅಚಕ್ಷುಃ ಅವನಿಗೆ ಕಣ್ಣುಗಳೇ ಇಲ್ಲ ಅಂದರೆ ಅರ್ಥ ಬಾಹ್ಯವಾದ ಕಣ್ಣುಗಳು ನಮ್ಮ ಹಾಗೆ ಸಾಮಾನ್ಯ ಕಣ್ಣುಗಳಲ್ಲ ಅವನದು ಒಂದು ವಿಚಿತ್ರವಾದ ಅದ್ಭುತವಾದಂಥ ಕಣ್ಣುಗಳು ಪರಮಾತ್ಮ ಬಟ್ ನೋಡ್ತಾನೆ ಅವನು ಮುಂದೆ ಅದನ್ನು ಹೇಳ್ತಾರೆ ಅಚಕ್ಷು ಅಶ್ರೋತ್ರಂ ಕಿವಿಗಳಿಲ್ಲ ಅಂತ ಹೇಳ್ತಾರೆ ಕಿವಿಗಳಿಲ್ಲ ಆದ್ದರಿಂದ ನಾನು ಪ್ರಾರ್ಥನೆ ಇಲ್ಲ ನಾನು ಪ್ರಾರ್ಥನೆ ಮಾಡುವುದಿಲ್ಲ ಹಾಗೆ ಹೇಳಲಿಕ್ಕೆ ಕೂಡುದು ಅಶ್ರೋತ್ರಂ ಕಿವಿಗಳಿಲ್ಲ ಆದರೂ ಕೇಳ್ತಾ ಇದ್ದಾನೆ ಅವನು ಕೇಳ್ತಾನೆ ತತ್ ಅಪಾಣಿ ಪಾದಂ ಕೆಲವೊಮ್ಮೆ ನಾವು ಕಣ್ಣು ಕಿವಿಗಳು ಸರಿಯಾಗಿದ್ದರೂ ಸಹ ನಮಗೆ ಕೇಳುವುದಿಲ್ಲ ಪರಮಾತ್ಮನಿ ಅವುಗಳಿಲ್ಲ ಆದರೂ ಕೇಳ್ತಾನೆ ಪರಮಾತ್ಮ ಕೇಳುವ ಸಾಮರ್ಥ್ಯ ಅವನಿಗಿದೆ ನೋಡುವ ಸಾಮರ್ಥ್ಯ ಇದೆ ತತ್ ಅಪಾಣಿ ಪಾದಂ ಪಾಣಿ ಹ್ಯಾಂಡ್ಸ್ ಹಸ್ತವು ಪಾಣಿ ಕೈಗಳಿಲ್ಲ ಅಪಾದಂ ಪಾಣಿಗಳಿಲ್ಲ ಪಾದಗಳು ಇಲ್ಲ ಕೈಗಳು ಇಲ್ಲ ಆದರೆ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ನಿತ್ಯನಾಗಿದ್ದಾನೆ ಎಲ್ಲ ಕಡೆಗಿದ್ದಾನೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ಇದ್ದಾನೆ ವಿಭು ಸರ್ವವ್ಯಾಪಕನಾಗಿದ್ದಾನೆ ಪರಮಾತ್ಮ ಗಾಡ್ ಸರ್ವಗತಂ ಸರ್ವೇಷು ಅಸ್ತಿ ಸಹ ಸರ್ವಗತಂ ಎಲ್ಲರಲ್ಲಿಯೂ ಎಲ್ಲ ವಸ್ತುವಿನಲ್ಲೂ ಇದ್ದಾನೆ ಸರ್ವಗತಂ ಸುಸೂಕ್ಷ್ಮಂ ಮೈಕ್ರೋ ಅವನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಸಾಮಾನ್ಯ ಕಣ್ಣಿಗೆ ಕಾಣಿಸುವಂಥವನಲ್ಲ ಅವನು ಸುಸೂಕ್ಷ್ಮಂ ಸುಷ್ಟು ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ತತ್ ಅವ್ಯಯಂ ವ್ಯಯ ನಮಗೆಲ್ಲ ಜನ್ಮ ಮರಣ ಇದೆ ಅವನಿಗೆ ಮಾತ್ರ ನಾಶ ಇಲ್ಲ ವ್ಯಯಂ ನಾಸ್ತಿ ಅವ್ಯಯಂ ತತ್ ಅವ್ಯಯಂ ಯದ್ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಪರಂತು ಧೀರಾಹ ಯದ್ ಭೂತಯೋನಿಂ ಪರಿಪಶ್ಯಂತಿ ಭೂತಯೋನಿಂ ಭೂತ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸೇರಿ ಜೀವಿಗಳು ಭೂತಯೋನಿಂ ಆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೂ ಸಹ ಯೋನಿಂ ಕಾರಣ ನಮ್ಮೆಲ್ಲ ನಾವು ಇಲ್ಲಿ ಬರಲಿಕ್ಕೆ ಹುಟ್ಟಲಿಕ್ಕೆ ಅಥವಾ ಕಾಣಿಸಿಕೊಳ್ಳಲಿಕ್ಕೆ ಓಡಾಡಲಿಕ್ಕೆ ಜೀವಂತ ಇರಲಿಕ್ಕೆ ಯೋನಿ ಕಾರಣ ಯಾರು ಕೇಳಿದರೆ ಅಥವಾ ನಾವು ಹುಟ್ಟಿ ಬರಲಿಕ್ಕೆ ಕಾರಣ ಆ ಪರಮಾತ್ಮನೇ ಅಂಥೇಳಿ ಧೀರಾಹ ಪರಿಪಶ್ಯಂತಿ ಧೀರರು ಅಂದರೆ ಜ್ಞಾನಿಗಳು ಅಂತ ಅರ್ಥ ಅಲ್ವಾ ಕರೇಜಿಯಸ್ ಪೀಪಲ್ ಅಂದರೆ ನಾಲೆಜಬಲ್ ಪರ್ಸನ್ ಯಾರು ಜ್ಞಾನಿಗಳಿದ್ದಾರೆ ದೊಡ್ಡ ಜ್ಞಾನಿಗಳು ಮಹರ್ಷಿಗಳು ಧೀರಾಹ ಪರಿಪಶ್ಯಂತಿ ಪರಿತಃ ಪಶ್ಯಂತಿ ಸಮ್ಯಕ್ ಪಶ್ಯಂತಿ ಚೆನ್ನಾಗಿ ನೋಡುವ ಸಾಮರ್ಥ್ಯ ಉಂಟು ಅವರಿಗೆ ನಮಗೆ ನೋಡಲಿಕ್ಕೆ ಆಗದೇ ಇದ್ದರೂ ಸಹ ಜ್ಞಾನಿಗಳು ನೋಡಿದ್ದಾರೆ ಅವರು ಹೇಳಿದ್ದಾರೆ ಆದ್ದರಿಂದ ನಾವು ಒಪ್ಪಿಕೊಳ್ಬೇಕು ಪುನಃ ಹೇಳ್ತಾನೆ ಯತ್ ಅದ್ರೇಶ್ಯಂ ದ್ರಷ್ಟುಂ ಅಸಾಧ್ಯಂ ಕಷ್ಟ ಸಾಧ್ಯಂ ನೋಡಲಿಕ್ಕೆ ಕಷ್ಟ ಅವನನ್ನು ಟಚ್ ಮಾಡೋದು ಬಹಳ ಕಷ್ಟ ಹಾಗೆ ಅಗೋತ್ರಂ ಅವನಿಗೆ ಗೋತ್ರವೇ ಇಲ್ಲ ಮೂಲ ಪುರುಷನೇ ಅವನಿಗಿಲ್ಲ ಅವನೇ ಮೂಲ ಪುರುಷನು ಅಂದರೆ ಜನ್ಮ ಇಲ್ಲ ಅಂತ ಅರ್ಥ ಅವನಿಗೆ ಕಲರ್ಸ್ ಇಲ್ಲ ಅವರ್ಣ ಅಚಕ್ಷುಹು ಕಣ್ಣುಗಳಿಲ್ಲ ಶ್ರೋತ್ರಂ ಅಂದರೆ ಅಶ್ರೋತ್ರಂ ಅಂತ ಅರ್ಥ ಕಿವಿಗಳೇ ಇಲ್ಲ
ತತ್ ಅಪಾಣಿ ಪಾದಂ, ಕೈಗಳಿಲ್ಲ ಪ್ಲಸ್ ಕಾಲುಗಳಿಲ್ಲ, ಪಾಣಿ ನೋ ಪಾಣಿ ನೋ ಪಾದ. ಆದರೂ ಸಹ ಸ್ಟಿಲ್ ನಿತ್ಯನಾಗಿದ್ದಾನೆ, ಪ್ರತಿಕ್ಷಣವು ಪ್ರತಿನಿತ್ಯವೂ ಎಲ್ಲ ಕಡೆಗಿದ್ದಾನೆ, ವಿಭು ಎಲ್ಲ ಕಡೆಗೂ ಇದ್ದಾನೆ, ಪ್ರತಿಕ್ಷಣವೂ ಇದ್ದಾನೆ, ಸರ್ವಗತಂ ಎಲ್ಲರಲ್ಲಿಯೂ ಇದ್ದಾನೆ, ಸುಸೂಕ್ಷ್ಮಂ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ತದ್ ಅವ್ಯಯಂ ನಾಶರಹಿತ ಅಸ್ತಿ, ಅವ್ಯಯನಾಗಿದ್ದಾನೆ. ಯದ್ ಭೂತ ಯೋನಿ, ಬಟ್ ಎಲ್ಲ ಪ್ರಾಣಿ ಭೂತ ಪ್ರಾಣಿ ಪಕ್ಷಿಗಳಿಗೂ ಸಹ ಕಾರಣನು, ಯೋನಿಂ ಕಾರಣನು ಅಂಥೇಳಿ ಧೀರಾಹ ಪರಿಪಶ್ಯಂತಿ, ಜ್ಞಾನಿಗಳು ಪರಿಪಶ್ಯಂತಿ, ಚೆನ್ನಾಗಿ ನೋಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಜ್ಞಾನಿಗಳ ಮಾತನ್ನು ನಾವು ಕೇಳಲೇಬೇಕಲ್ವಾ, ಆದ್ದರಿಂದ ದೇವರಿದ್ದಾನೆ ಅಂತರ್ಥ ಪರಿಪಶ್ಯಂತಿ. ನೆಕ್ಸ್ಟ್ ಶ್ಲೋಕ, ಈ ಸಿಕ್ಸ್ ಶ್ಲೋಕ, ಇಲ್ಲಿಯ ಕ್ವಶನ್ ಏನಿದೆ, ಬ್ರಹ್ಮಣ ಸ್ವರೂಪಂ ವರ್ಣಯೇತ ಅಂಥೇಳಿ ಪೇಜ್ ನಂಬರ್ 8 ಇದೆ ಅದು. ಆ ಥರ್ಡ್ ಕ್ವಶನ್ಗೆ ಈ ಸಿಕ್ಸ್ತ್ ಶ್ಲೋಕ ಆನ್ಸರ್ ಆಗಿದೆ. ಸೆವೆಂತ್ ಶ್ಲೋಕ, ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ, ಯಥೋರ್ಣನಾಭಿ ಅತ್ರ ಅಸ್ತಿ, ಯಥೋರ್ಣನಾಭಿ. ಸೆವೆಂತ್ ಶ್ಲೋಕ, ಲಾಸ್ಟ್ ಶ್ಲೋಕ, ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ, ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ, ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ ಇತಿ. ಈ ತ್ರೀ ಎಕ್ಸಾಂಪಲ್ಸ್ ಮುಖಾಂತರ ದೇವರಿದ್ದಾನೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಎಕ್ಸಾಂಪಲ್ ಕೊಟ್ಟಾಗ ಅಥವಾ ಕಂಪ್ಯಾರಿಸನ್ ಮಾಡಿದಾಗ, ಎಕ್ಸಾಂಪಲ್ಸ್ ಕೊಟ್ಟಾಗ ನಮಗೆ ಇನ್ನೂ ಆ ನಾಲೆಜ್ ದೃಢ ಆಗ್ತದೆ. ಹಾಗೆ ನೋಡಿ, ಯಥಾ ಊರ್ಣನಾಭಿ, ಊರ್ಣನಾಭಿ ಸ್ಪೈಡರ್, ಊರ್ಣನಾಭಿ ಈ ಊರ್ಣನಾಭಿ ಏನಿದೆ, ಜೇಡ, ಜೇಡರ ಹುಳು, ಜೇಡ. ಯಥಾ ಪ್ಲಸ್ ಊರ್ಣನಾಭಿ ಗುಣಸಂಧಿಯಾಗಿದೆ. ಸೃಜತೆ ಗೃಹ್ಣತೆ ಚ, ತನ್ನ ಆ ವೆಬ್ ತನ್ನ ಗೂಡುಗಳನ್ನು ಸೃಜತೆ ಸೃಷ್ಟಿ ತಾನೇ ಸೃಷ್ಟಿ ಮಾಡ್ತದೆ, ಗೃಹ್ಣತೆ ವಾಪಸ್ ತಗೊಳ್ತದೆ, ಅಂದರೆ ಸೃಷ್ಟಿ ಮಾಡಬಲ್ಲದು ನಾಶ ಸಹ ಮಾಡಬಲ್ಲದು ಆ ಜೇಡ. ಅಂದರೆ ಜೇಡದ ಹಾಗೆ ನಮ್ಗೆ ಗೊತ್ತಾಗಬೇಕಲ್ಲ ಬ್ರಹ್ಮನ ಇರುವಿಕೆ, ಆದ್ದರಿಂದ ಹಾಗೆ ಹೇಳ್ತಾ ಇದ್ದಾರೆ. ಸೆಕೆಂಡ್ ಎಕ್ಸಾಂಪಲ್, ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ, ಪೃಥಿವ್ಯಾಂ ಭೂಮೌ ಭೂಮಿಯಲ್ಲಿ ಓಷಧಯ ಸಂಭವಂತಿ, ಓಷಧಯ ಮೆಡಿಸಿನ್ ಏನೇನಿದೆ, ಔಷಧ ಏನಿದೆ, ಔಷಧಯ ಸಂಭವಂತಿ ಉಂಟಾಗುತ್ತವೆಯೋ, ಅಂದರೆ ಈ ಪ್ರಪಂಚದಲ್ಲಿ ಆಯುರ್ವೇದ ಮೆಡಿಸಿನ್ ಏನುಂಟದು ಈ ಪ್ರಕೃತಿಯಲ್ಲೇ ಇದೆ, ಅಂದರೆ ಈ ಸಸ್ಯ ವೃಕ್ಷಗಳಲ್ಲಿ ಇದೆ. ಅದನ್ನು ಹಾಗಾದರೆ ಆ ಔಷಧದ ಕಂಟೆಂಟ್ಸ್ ಏನಿದೆ ಮೆಡಿಸಿನ್, ಅದನ್ನು ಯಾರು ತುಂಬಿದವರು, ಅದಕ್ಕೆ ದೇವರೇ ಕಾರಣ ಅಲ್ವ. ಹಾಗಾದರೆ ಔಷಧಯ ಸಂಭವಂತಿ ಉಂಟಾಗುತ್ತವೆ, ಸಂಭವಂತಿ ಸೆಕೆಂಡ್ ಎಕ್ಸಾಂಪಲ್ ಆಯ್ತು. ಥರ್ಡ್ ಎಕ್ಸಾಂಪಲ್, ಯಥಾ ಸತಃ ಪುರುಷಾತ್ ಕೇಶಲೋಮಾನಿ, ಸತಃ ಪುರುಷಾತ್, ಸತಃ ಜೀವಂತ ಪುರುಷರಿಂದ, ಯಾರು ಜೀವಂತ ಇದ್ದಾರೆ, ಸತಃ ಪುರುಷಾತ್ ಫ್ರಮ್ ಆನ್ ಎಕ್ಸಿಸ್ಟಿಂಗ್ ಬೀಯಿಂಗ್, ಜೀವಂತ ಪುರುಷರು ಸತಃ ಪುರುಷಾತ್ ಕೇಶಲೋಮಾನಿ ಸಂಭವಂತಿ, ಕೇಶಲೋಮಗಳು ಹೇಗೆ ಹೇರ್ ಹೇಗೆ ಇರ್ತದೋ ಹುಟ್ಟುತ್ತದೋ, ಅಥವಾ ಲೋಮಗಳು ಹೇಗೆ ಕೈ ಕಾಲುಗಳ ಮೇಲೆ ಲೋಮಗಳು ಹುಟ್ಟಿ ಬರುತ್ತವೆ, ಅದಕ್ಕೇನು ಸಪರೇಟ್ ನಾವು ಫುಡನ್ನು ಹಾಕುವ ಅಗತ್ಯ ಬರುವುದಿಲ್ಲ. ಕೇಶಲೋಮಾನೆ ಕೇಶಲೋಮಗಳು ಪುರುಷತಃ ಪುರುಷಾತ್ ಜೀವಂತ ಪುರುಷನಲ್ಲಿ ಹೇಗೆ ಹುಟ್ಟುತ್ತವೆಯೋ ಇರುತ್ತವೆಯೋ, ತಥಾ ಸೇಮ್ ಟು ತಥಾ ಹಾಗೆ ಇದಂ ವಿಶ್ವಂ ಸಂಭವ ಅಕ್ಷರಾತ್ ವಿಶ್ವಂ ಸಂಭವತೀಹ, ಸಂಭವತಿ ಪ್ಲಸ್ ಇಹ ಸವರ್ಣ ದೀರ್ಘಸಂಧಿಯಾಗಿದೆ, ಸಂಭವತೀಹ ಇದಂ ವಿಶ್ವಂ ಈ ವಿಶ್ವ ಅಕ್ಷಥಾ ಅಕ್ಷರಾತ್ ಯಥಾ 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 ಅಂತ ಹೇಳಿತು, ಯಥಾ ಇರುವಾಗ ತಥಾ ಬಂದೇ ಬರ್ತದೆ, ತಥಾ ಅಕ್ಷರಾತ್ ಅಕ್ಷರದಿಂದ, ಅಕ್ಷರ ಅಂದರೆ ಬ್ರಹ್ಮ, ಈ ಬ್ರಹ್ಮನಿಂದ ಸಂಭವತಿ ಹುಟ್ಟಿ ಬರ್ತದೆ ಉಂಟಾಗ್ತದೆ. ಪುನಃ ವದಾಮಿ, ದೇವರನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಕೇಳಿದರೆ, ಯಥಾ ಊರ್ಣನಾಭಿ ಹೇಗೆ ಸ್ಪೈಡರ್ ತನ್ನ ಆ ವೆಬ್ ಅಥವಾ ಗೂಡನ್ನು ತನ್ನ ಮನೆಯನ್ನು ಇರುವಿಕೆಯನ್ನು ಸೃಜತೆ ಗೃಹ್ಣತೆ ಚ ಸೃಷ್ಟಿ ಮಾಡ್ತದೆ, ತನ್ನ ಗೂಡನ್ನು ಮಾಡ್ತದೆ, ನೀವು ನೋಡಿರ್ಬೋದು, ಹಾಗೆ ಗೃಹ್ಣತೆ ನಾಶ ಸಹ ಮಾಡ್ತದೆ, ಅದರ ತನಗೆ ಆ ಅದೇ ಸ್ವತಃ ಸಾಮರ್ಥ್ಯವನ್ನು ಹೊಂದಿದೆ. ಒನ್ ಎಕ್ಸಾಂಪಲ್, ಹೇಗೆ ಜೇಡರ ಹುಳು ಉಂಟೋ ಹಾಗೆ ಗಾಡ್ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್,
ಪೃಥಿವ್ಯಾಂ ಔಷಧಯ ಸಂಭವಂತಿ, ಈ ಪೃಥಿವ್ಯಾಂ ಭೂಮಿಯಲ್ಲಿ ಔಷಧಯ ಔಷಧಗಳು ಔಷಧೀಯ ಗುಣಗಳು, ಯಥಾ ಊರ್ಣನಾಭಿ ಸಜತೆ ಗೃಹ್ಣತೆ ಚ. ಸೆವೆಂತ್ ಶ್ಲೋಕ ಪೇಜ್ ನಂಬರ್ 4. ಊರ್ಣನಾಭಿ ಈ ಜೇಡ ಸ್ಪೈಡರ್ ಸೃಜತೆ ಗೃಹ್ಣತೆ ಚ, ತನ್ನ ಆ ವೆಬ್ ಗೂಡನ್ನು ಸೃಷ್ಟಿ ಮಾಡ್ತದೆ, ತಥಾ ನಾಶಂ ಕರೋತಿ. ಸೆಕೆಂಡ್ ಎಕ್ಸಾಂಪಲ್, ಪೃಥಿವ್ಯಾಂ ಭೂಮಿಯಲ್ಲಿ ಔಷಧಯ ಸಂಭವಂತಿ, ಔಷಧಗಳು ಔಷಧಗಳು ಹೇಗೆ ವೃಕ್ಷ ಸಸ್ಯಗಳಲ್ಲಿ ಹೇಗೆ ಕಂಡುಬರುತ್ತವೆಯೋ ಇವೆಯೋ, ತಥಾ ಸತಃ ಪುರುಷಾತ್ ಜೀವಂತ ಪುರುಷನಲ್ಲಿ ಕೇಶಲೋಮಾನಿ ಕೇಶಗಳು ಹಾಗೆ ಲೋಮಗಳು ಉಂಟಾಗುತ್ತವೆಯೋ ವೃದ್ಧಿಯಾಗುತ್ತವೆಯೋ, ಸಂಭವಂತಿ ಕೇಶಲೋಮಾನಿ ಉತ್ಪನ್ನ ಭವತಿ ವೃದ್ಧಿರ್ಭವತಿ, ತಥಾ ಹಾಗೆಯೇ. ಈ ಮೂರು ಎಕ್ಸಾಂಪಲ್ ಬೇಕಾದ್ರೆ ನೋಡಿ, ನಿಮಗೆ ಅದನ್ನು ನೋಡುವುದರಿಂದ ನಮ್ಗೆ ಗೊತ್ತಾಗ್ತದೆ, ಓಹೋ ಹಾಗಾದರೆ ಏನೋ ಒಂದು ಕಾರಣ ಇದೆ ಇಲ್ಲಿ. ಬಟ್ ಕಾರ್ಯ ಆಗಿದೆ, ಕಾರಣ ಏನು ಇರಬೇಕು. ಅಕ್ಷರಾತ್ ಸಂಭವತಿ, ಹಾಗಾದರೆ ಈ ವಿಶ್ವ ಜಗತ್ತು ವಿಶ್ವಂ ಅಕ್ಷರಾತ್ ಅಕ್ಷರದಿಂದ ಅಂದರೆ ಬ್ರಹ್ಮನಿಂದ, ಅಕ್ಷರ ಅಂದರೆ ನ ಕ್ಷರಂ, ಕ್ಷರಂ ನ ವಿದ್ಯತೆ ಇದೆ ಅಕ್ಷರಂ, ನಾಶವಿಲ್ಲ ಅಂದರೆ ಬ್ರಹ್ಮನಿಗೆ ಮಾತ್ರ, ಗಾಡಿಗೆ ಮಾತ್ರ ಅದು. ಅಕ್ಷರಾತ್ ಆ ಬ್ರಹ್ಮನಿಂದ ಈ ವಿಶ್ವ ಏನಿದೆ ಅದು ಅಸ್ತಿ ಸಂಭವತಿ ಭವತಿ ಕಾಣಿಸ್ತಾ ಇದೆ, ಉಂಟಾಗ್ತಾ ಇದೆ, ಉಂಟಾಗಿದೆ ಅಂತರ್ಥ. ಈ ಮೂರು ಎಕ್ಸಾಂಪಲ್ ಅಂದರೆ ಎಷ್ಟೋ ಎಕ್ಸಾಂಪಲ್ಸ್ ಕೊಡ್ಬೋದು, ಆದರೆ ಈ ಶ್ಲೋಕದಲ್ಲಿ ಮೂರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು, ಆ ದೇವರ ಶಕ್ತಿ ದೇವರ ಸಾಮರ್ಥ್ಯ ದೇವರ ಇರುವಿಕೆ ಇದೆ ಅಂತ ಅರ್ಥ. ಈ ಪ್ರಕೃತಿಯ ಮುಖಾಂತರ ಅರ್ಥ ಮಾಡಿಕೊಳ್ಳಿ, ಹೇಗೆ ಭಗವದ್ಗೀತೆಯಲ್ಲಿ ಹೇಳಿದೋ ಅದೇ ರೀತಿಯಲ್ಲಿ ದೇವರ ಅಸ್ತಿತ್ವವನ್ನು ಹಾಗೇ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ 6th ಶ್ಲೋಕ 7 ಶ್ಲೋಕಾಸ್ ಎಲ್ಲ ಕಂಪ್ಲೀಟ್ ಆಯಿತು, ಅರ್ಥವಾಯಿತು ನಮಗೆ. ಪೋಯಮ್ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕೆ ನಮಗೆ ಫಸ್ಟ್ ಯಾಕೆ ಅದನ್ನು ಕೊಟ್ಟದ್ದು ಕೇಳಿದರೆ, ವೇದಾಸ್ ಫಸ್ಟ್ ಆದ್ದರಿಂದ, ಈ ಜಗತ್ತಿನ ಅತ್ಯಂತ ದೊಡ್ಡ ಪ್ರಾಚೀನ ಇತಿಹಾಸ ಲಿಟ್ರೇಚರ್ ಆದ್ದರಿಂದ ವೇದಗಳ ಬಗ್ಗೆ ಒಂದು ಸ್ಯಾಂಪಲ್ ಕೊಡಲೇಬೇಕಲ್ವಾ. ಸೊ ಫಸ್ಟ್ ಲೆಸನನ್ನು ವೇದಗಳ ಬಗ್ಗೆ ಕೊಟ್ಟಿದ್ದಾರೆ. ಅಭ್ಯಾಸ ಇಷ್ಟೇ, ವೇದಗಳೆಲ್ಲ ತುಂಬ ಇದೆ, ಓನ್ಲಿ ಸ್ಯಾಂಪಲ್. ಅಭ್ಯಾಸ ಪೇಜ್ ನಂಬರ್ ಅಲ್ಲ, ಹಿಂದೆ ಅರ್ಥ ಎಲ್ಲ ಕೊಟ್ಟಿದ್ದಾರೆ, ಗಮನಿಸಬೇಕು ನೀವು. 7th ಪೇಜ್ ಅಭ್ಯಾಸ. ಏಕವಾಕ್ಯನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಫಸ್ಟ್ ಮೇನ್, ಏಕವಾಕ್ಯನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಫಸ್ಟ್ ದ್ವೇ ವಿದ್ಯೆ ಕೆ, ದ್ವೇ ವಿದ್ಯೆ ಪರ ಅಪರ, ಪರ ಅಪರ. ಭುವನಸ್ಯ ಗೋಪ್ತಾ ಕಃ, ಭುವನಸ್ಯ ಗೋಪ್ತಾ ಬ್ರಹ್ಮ, ಬ್ರಹ್ಮ ಓಂ ಬ್ರಹ್ಮ. ಅಂಗೀಹಿ ಕಸ್ಮೈ ಬ್ರಹ್ಮವಿದ್ಯಾಂ ಪ್ರೋಕ್ತವಾನ್, ಅಂಗೀಹಿ ಭಾರದ್ವಾಜಾಯ ಬ್ರಹ್ಮವಿದ್ಯಾಂ ಪ್ರೋಕ್ತವಾನ್. ಥರ್ಡ್ ಕ್ವಶನ್ಗೆ ಆನ್ಸರ್, ಬ್ರಹ್ಮವಿದ್ಯಾಂ ಭಾರದ್ವಾಜಾಯ. ಸಂಪೂರ್ಣ ವಾಕ್ಯ ಫುಲ್ ವಾಕ್ಯದಲ್ಲಿ ಬರೀಬೇಕು, ಆನ್ಸರ್ ಬರೆಯುವಾಗ ಅಂಗೀಹಿ ಭಾರದ್ವಾಜಾಯ ಬ್ರಹ್ಮವಿದ್ಯಾಂ ಪ್ರೋಕ್ತವಾನ್. ಫೋರ್ತ್ ಕ್ವಶನ್, ಮಹಾಶಾಲಃ ಕಃ, ಮಹಾಶಾಲಃ ಶೌನಕಃ, ಮಹಾಶಾಲಃ ಶೌನಕಃ, ಮಹಾಶಾಲಃ ಶೌನಕಃ. ವೇದಾಂಗಾನಿ ಕತಿ, ವೇದಾಂಗಾನಿ ಷಟ್, ವೇದಾಂಗಾನಿ ಷಟ್. ಅಗ್ರಾಹ್ಯಂ ಕಿಂ, ಅಗ್ರಾಹ್ಯಂ ಬ್ರಹ್ಮ ಅಥವಾ ಅಕ್ಷರಂ, ಅಗ್ರಾಹ್ಯಂ ಅಕ್ಷರಂ. ವಿಶ್ವಂ ಕಸ್ಮಾತ್ ಸಂಭವತಿ, ವಿಶ್ವಂ ಅಕ್ಷರಾತ್ ಸಂಭವತಿ, ವಿಶ್ವಂ ಅಕ್ಷರಾತ್ ಬ್ರಹ್ಮ, ಅಕ್ಷರಾತ್ ಬ್ರಹ್ಮ. ಸೇಮ್ ಮೀನಿಂಗ್, ಅಕ್ಷರಾತ್ ಅಕ್ಷರಾತ್ ಸಂಭವತಿ, ಬ್ರಹ್ಮಣ ಸಂಭವತಿ ಅಕ್ಷರಾತ್ ಸಂಭವತಿ. ಸೊ 7 ಕ್ವಶನ್ಸ್ ಇದೆ 1 ಮಾರ್ಕಿಗೆ. ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 8, ದ್ವಿತ್ರಹಿ ವಾಕ್ಯೈಹಿ ಸೆಕೆಂಡ್ ಮೇನ್. ಇಲ್ಲಿ ಈ 2 ಮಾರ್ಕ್ಸಿಗೆ ನೀವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಬರಿಬೋದು, ಮೂರು ಭಾಷೆಯಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಬರಿಬೋದು. ಬ್ರಹ್ಮವಿದ್ಯಾ ಪರಂಪರಾಂ ಲಿಖತ, ಹಿಂದೆ ಹೇಳಿದಾಗೆ ಬ್ರಹ್ಮವಿದ್ಯೆ ಯಾರಿಂದ ಯಾರಿಗೆ ಬಂತು ಅಂತ ಬರಿಬೇಕು. ಅಪರಾಯಾಂ ವಿದ್ಯಾಯಂ ಕೇ ಅಂತರ್ಭವಂತಿ, ಪರ ಅಪರ ಅಂತ ಹೇಳಿತ್ತು, ಅಪರಾಯಾಂ ಬ್ರಹ್ಮವಿದ್ಯಾ. ಫೋರ್ ವೇದಾಸ್ ಪ್ಲಸ್ 6 ವೇದಾಂಗಾಸ್, 10 ಟೋಟಲ್.
ಅಪರಾಯಾಂ ಅಪರಾಯಾಂ ವಿದ್ಯಾಯಾಂ ಬ್ರಹ್ಮಣ ಸ್ವರೂಪಂ ವರ್ಣಯೇತ. ಈ ಮೊದಲು ಹೇಳಿದಾಗೆ ಆ ಸೆವೆಂತ್ ಶ್ಲೋಕ, ನೆಕ್ಸ್ಟ್ಗೆ ಸಿಕ್ಸ್ ಶ್ಲೋಕ ಏನುಂಟು, ಆರನೇ ಶ್ಲೋಕ, ಅದರ ಮೀನಿಂಗ್ ಅದೃಶ್ಯಂ ಅಗ್ರಾಹ್ಯಂ ಅಂತ ಹೇಳಿತಲ್ವಾ, ನೋಡ್ಲಿಕ್ಕಾಗೋದು, ಯು ಕಾಂಟ್ ಸಿ, ಅವನಿಗೆ ಕಾಂಟ್ ಸಿ, ಅವನು ನೋಡುವುದಿಲ್ಲ, ಅವನು ನೋಡ್ಲಿಕ್ಕಾಗುವುದಿಲ್ಲ ಅವನಿಗೆ, ಅಂದರೆ ಕಣ್ಣುಗಳಿಲ್ಲ ಅವನಿಗೆ. ಅಗ್ರಾಹ್ಯಂ, ನಾವು ನಮ್ಮ ಕಣ್ಣುಗಳಿಂದ ಅವನು ನೋಡ್ಲಿಕ್ಕಾಗೋದಿಲ್ಲ, ಟಚ್ ಮಾಡಲಿಕ್ಕಾಗೋದಿಲ್ಲ, ಕಲರ್ಸ್ ಇಲ್ಲ ಅಂತೆಲ್ಲ ಹೇಳಿತಲ್ವಾ. ಸೊ ಅದಕ್ಕೆ ಅದು ಆನ್ಸರ್, ಸ್ವರೂಪ ಅವನು ಹಾಗಿದ್ದಾನೆ. ವಿಶ್ವಸ್ಸು ಉತ್ಪತ್ತಿ ಕಥಂ ಇದು ಸ ಉದಾಹರಣ ಲಿಖತ, ಸೊ ಸ ಉದಾಹರಣ ಗುಣಸಂಧಿ ಆಗಿದೆ ವಿತ್ ದ ಎಕ್ಸಾಂಪಲ್ಸ್. ತ್ರೀ ಎಕ್ಸಾಂಪಲ್ ಕೊಟ್ಟಿತ್ತು, ವಿಶ್ವಸ್ಸು ಉತ್ಪತ್ತಿ ಯಥೋರ್ಣನಾಭಿ, ಸೆವೆಂತ್ ಶ್ಲೋಕ, ಅದರ ಮೀನಿಂಗ್ ಹೇಗೆ ಊರ್ಣನಾಭಿ, ಆನಂತರ ಔಷಧಗಳು, ಆನಂತರ ಥರ್ಡ್ ಎಕ್ಸಾಂಪಲ್ ಏನು ಹೇಳಿತ್ತು, ಸತಃ ಪುರುಷಾತ್ ಕೇಶಲೋಮಾನಿ, ಜೀವಂತ ಪುರುಷನಿಂದ, ಪುರುಷ ಅಂದರೆ ವಿದ್ ಸ್ತ್ರೀ ಅಂತರ್ಥ, ಅಂದರೆ ಮನುಷ್ಯನಿಂದ ಅಂತರ್ಥ. ಹೇಗೆ ಮನುಷ್ಯನಲ್ಲಿ ಕೇಶಲೋಮಗಳು ಉತ್ಪನ್ನ ಆಗ್ತದೋ ಆ ರೀತಿಯಲ್ಲಿ ಅಂತ ಮೂರು ಎಕ್ಸಾಂಪಲ್ ಕೊಟ್ಟಿತ್ತು. ಹಾಗೆ ಮೂರು ಎಕ್ಸಾಂಪಲ್ ಕೊಟ್ಟು ನಾವು ವಿಶ್ವದ ಉತ್ಪತ್ತಿ ಹೇಗೆ ಆಗ್ತದೆ ಇದರನ್ನು ಅರ್ಥ ಮಾಡಿಕೊಂಡಾಗ ವಿಶ್ವದ ಉತ್ಪತ್ತಿ ಹೇಗೆ ಆಗ್ತದೆ ಅಂತೇಳಿ ಅರ್ಥವಾಗ್ತದೆ ಅಂತ ಬರಿಬೇಕು. ಸೊ ಟೂ ಮಾರ್ಕ್ಸಿಗಿದು, ಟು ದ ಪಾಯಿಂಟ್ಸ್, ಟೂ ತ್ರೀ ವಾಕ್ಯಗಳಲ್ಲಿ ಬರೆಯುವಂಥದ್ದು. ಥರ್ಡ್ ಮೇನ್ ಪಾಠನಾಮ ಉಲ್ಲೇಖಕ ಕಂ ಪ್ರತಿ ವದತ್ತಿಥಿ, ಹೂ ಟು ಹೂಮ್ ಅಂತ ಅಲ್ವಾ, ಲೆಸನ್ ನೇಮ್ ಟೈಟಲ್ ಹೂ ಟು ಹೂಮ್ ಅಂತ ಬರಿಬೇಕು. ಸರ್ವವಿಧಂ ಸರ್ವವಿಧಂ ವಿಜ್ಞಾತಂ ಭವತಿ ಇತಿ, ಇದಂ ಸರ್ವಂ ವಿಜ್ಞಾತಂ ಭವತಿ ಇತಿ, ಇದು ಅರ್ಥ ಮಾಡಿಕೊಳ್ಬೇಕು. ಆಗ ನಾನು ಹೇಳ್ತೇನೆ ನೋಡಿ, ಫಸ್ಟ್ ಥರ್ಡ್ ಮೇನಲ್ಲಿ ಫಸ್ಟ್ ಒನ್, ಏತದ್ ವಾಕ್ಯಂ ಕಥಂ ತತ್ರ ದ್ವೇ ವಿದ್ಯೆ ವೇದಿತವ್ಯೇ, ಏತದ್ ವಾಕ್ಯಂ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಪಾಠ ಸ್ವೀಕೃತಂ ಅಸ್ತಿ. ಇನ್ ಸಿಂಪಲ್ ಹೇಳುವುದಿದ್ರೆ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಪಾಠ, ಅದಕ್ಕೆ ಒನ್ ಮಾರ್ಕ್ ಇದೆ. ಹೂ ಟು ಹೂಮ್, ಸರ್ವವಿಧಂ ವಿಜ್ಞಾತಂ ಭವತಿ, ಶೌನಕಃ ಅಂಗಿರಸಂ ಉಕ್ತವಾನ್, ಶೌನಕಃ ಅಂಗಿರಸಂ ಪೃಷ್ಟವಾನ್ ಅಥವಾ ಉಕ್ತವಾನ್, ಒನ್ ಮಾರ್ಕ್. ಸೊ ಲೆಸನ್ ನೇಮ್ ಬರೋದಕ್ಕೆ ಒಂದು ಮಾರ್ಕು, ಇದನ್ನು ಹೇಳಿದಕ್ಕೆ ಒಂದು ಮಾರ್ಕ್, ಸೊ ಟೂ ಮಾರ್ಕ್ಸ್ ಇರ್ತದೆ ಅದಕ್ಕೆ. ಪರಾಚೈವ ಪರಾಚ, ಇದು ಶೌನಕ ಅಂಗಿರಸ ಹತ್ತಿರ ಕೇಳಿದಲ್ವಾ, ಸೊ ಅಂಗಿರಸ್ ಹೇಳಬೇಕಲ್ಲ ಈಗ ಪರಮಾತ್ಮ ಹೇಗೆ ಅಂತ. ಪರಾಚೈವ ಪರಾಚ, ಅಂಗಿರಸ್ ಅಂಗಿರ ಮಹರ್ಷಿ ಶೌನಕಾಯ ಉಕ್ತವಾನ್, ಶೌನಕಂ ಪ್ರತಿ ಉಕ್ತವಾನ್, ಶೌನಕಂ ಪ್ರತಿ ಉಕ್ತವಾನ್, ಅಂಗಿರಾಹ ಶೌನಕಂ ಪ್ರತಿ ಉಕ್ತವಾನ್. ಥರ್ಡ್, ಯದ್ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ, ಸೇಮ್ ಅದು ಏತದ ವಾಕ್ಯಂ ತತ್ರ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಪಾಠ ತಸ್ಮಾತ್ ಸ್ವೀಕೃತಮಸ್ತಿ. ಸೆಕೆಂಡ್, ಹೇಗೆ ಹೂ ಟು ಹೂಮ್, ಅಂಗಿರಸ್ ಅಂಗಿರಾಹ ಶೌನಕಂ ಪ್ರತಿ ಉಕ್ತವಾನ್. ಸೊ ತ್ರೀ ಆಯಿತು, ಇದು ವೆರಿ ವೆರಿ ಈಸಿ ಇದು, ಬಟ್ ಸಂಸ್ಕೃತದಲ್ಲಿ ಬರೀಬೇಕು ಇದನ್ನು. ಫೋರ್ತ್ ಮೀನ್, ಮಂಜುಷಾತಃ ಸೂಕ್ತಂ ಪದಂ ಚಿತ್ವಾ ರಿಕ್ತಸ್ಥಾನಂ ಪೂರಯಿತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬ್ರಹ್ಮದೇವಾನಾಂ ಡ್ಯಾಶ್ ಸಂಭೂವ. ಇಲ್ಲಿ ಡೌನಲ್ಲಿ ಅದು ಬಾಕ್ಸ್ ಕೊಟ್ಟಿದ್ದಾರೆ, ಮಂಜುಷಾ ಅಂದರೆ ಬಾಕ್ಸ್, ಅಲ್ಲಿಯದು ಆನ್ಸರ್ ಇರ್ತದೆ. ಸೊ ಸೆಲೆಕ್ಟ್ ಮಾಡಿ ಬರಿಬೇಕಾಗಿದೆ. ಬ್ರಹ್ಮದೇವಾನಾಂ ಪ್ರಥಮ ಸಂಭೂವ, ಆನ್ಸರ್ ಇಸ್ ಪ್ರಥಮ. ಸೆಕೆಂಡ್, ಸರ್ವವಿದ್ಯಾ ಪ್ರತಿಷ್ಠಾಂ ಡ್ಯಾಶ್ ಜ್ಯೇಷ್ಠಪುತ್ರಾಯ ಪ್ರಾಹ, ಡ್ಯಾಶ್ ಅಥರ್ವಾಯ ಜ್ಯೇಷ್ಠಪುತ್ರಾಯ ಅಥರ್ವಾಯ. ಥರ್ಡ್, ಶೌನಕೋ ಹವೈ ಮಹಾಶಾಲೋಂಗಿರಸಂ ಡ್ಯಾಶ್ ಉಪಸನ್ನ ಪಪೃಚ್ಛ ಡ್ಯಾಶ್ ವಿಧಿವತ್ ಉಪಸನ್ನ, ವಿಧಿವತ್ ಆನ್ಸರ್ ವಿಧಿವತ್. ಫೋರ್ತ್, ಯಥಾ ಪೃಥಿವ್ಯಾಂ ಡ್ಯಾಶ್ ಸಂಭವಂತಿ, ಯಥಾ ಪೃಥಿವ್ಯಾಂ ಔಷಧಯ ಔಷಧಯ ಸಂಭವಂತಿ, ಸೊ ಆನ್ಸರ್ ಈಸ್ ಔಷಧಯ. ಫೋರ್ತ್, ಹಾಗಾದರೆ ಐ ರಿಪೀಟ್, ಪುನಃ ವದಾಮಿ, ಫಸ್ಟ್ಲಿ ಬ್ರಹ್ಮದೇವಾನಾಂ ಪ್ರಥಮ, ಸೆಕೆಂಡ್ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ, ಥರ್ಡ್ ಶೌನಕೋ ಹವೈ ಮಹಾಶಾಲೋಂಗಿರಸಂ ವಿಧಿವತ್ ಉಪಸನ್ನ, ಫೋರ್ತ್ ಯಥಾ ಪೃಥಿವ್ಯಾಂ ಔಷಧಯ ಔಷಧಯ ಸಂಭವಂತಿ. ಲಾಸ್ಟ್ ಕ್ವಶನ್, ಫಿಫ್ತ್ ಮೇನ್ ಸಂಯೋಜಯತ, ವೆರಿ ವೆರಿ ಈಸಿ, ಅ ಅಥರ್ವ ಜ್ಯೇಷ್ಠಪುತ್ರ, ಅಥರ್ವ ಜ್ಯೇಷ್ಠಪುತ್ರ, ಪುರುಷಾತ್ ಕೇಶಲೋಮಾನಿ, ಪುರುಷಾತ್ ಕೇಶಲೋಮಾನಿ, ಸತ್ಯವಹ ಭಾರದ್ವಾಜ, ಸತ್ಯವಹ ಭಾರದ್ವಾಜ, ಅಕ್ಷರಂ ಸುಸೂಕ್ಷ್ಮಂ, ಅಕ್ಷರಂ ಸುಸೂಕ್ಷ್ಮಂ, ಶಿಕ್ಷಾ ಅಪರ, ಶಿಕ್ಷಾ ಅಪರ. ಪುನಃ ವದಾಮಿ, ಅಥರ್ವ ಜ್ಯೇಷ್ಠಪುತ್ರ, ಪುರುಷಾತ್ ಕೇಶಲೋಮಾನಿ,
ಸತ್ಯವಹ ಭಾರದ್ವಾಜ ಅಕ್ಷರಂ ಸುಸೂಕ್ಷ್ಮಂ ಅಕ್ಷರಂ ಸುಸೂಕ್ಷ್ಮಂ ಶಿಕ್ಷಾ ಅಪರ ಶಿಕ್ಷಾ ನಾಮ ವಿದ್ಯಾ ಅಪರ ವಿದ್ಯಾ ಅಂತ ಅರ್ಥ ಅಪರ ಸೊ ಹಾಗಾದರೆ ಇಲ್ಲಿಗೆ ಆ ಫಸ್ಟ್ ಲೆಸನ್ ಹಾಗೆ ಅದರ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಆಯಿತು ಸೊ ಕಂಪ್ಲೀಟ್ ಅದಕ್ಕೆ ಮುಂದೆ ಗ್ರಾಮರ್ ಭಾಗ ಇದೆ ಅಭ್ಯಾಸ ಪುಸ್ತಕ ಅಂತ ಅಲ್ಲಿ ವರ್ಕ್ ಬುಕ್ಕಲ್ಲಿ ಅದನ್ನು ಮುಂದಿನ ಕ್ಲಾಸಲ್ಲಿ ಹೇಳಿ ನೆಕ್ಸ್ಟ್ ಪಾಠವನ್ನು ಮಾಡಬೇಕಿದೆ ಯೋಗ್ಯತಾ ವಿಸ್ತಾರ ಅಂತ ಇದೆ ಇಲ್ಲಿ ಪೇಜ್ ನಂಬರ್ 9 ಅದು ನಾಲೆಜಿಗೋಸ್ಕರ ಮಾತ್ರ ಕೊಟ್ಟದ್ದು ಎಕ್ಸಾಮಿಗೆ ಅದು ಬರೋದಿಲ್ಲ ಅದನ್ನು ನಾಲೆಜಿಗೋಸ್ಕರ ಓದಬೇಕು ಯಾಕೆ ನಾಲೆಜ್ ಈಸ್ ಪವರ್ ಅಂತ ಹೇಳೋದಲ್ವಾ ಸೊ ಅದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಅಂಗೀಹಿ ಅಂಗೀರಸ್ ಅಂತ ಹೇಳಿ ಈ ಮುಂದಿನ ಪೇಜಲ್ಲಿ ಇಬ್ಬರು ಬೇರೆ ಬೇರೆಯವರು ವ್ಯತ್ಯಾಸ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಳ್ಬೇಕು ಅಸ್ತು ಉತ್ತಮಂ ಏತಾವತ್ ಪರ್ಯಂತಂ ಪ್ರಥಮ ಪಾಠ ಪಾಠಿತಃ ಭವಂತಃ ಸರ್ವೇ ಶ್ರುತವಂತಃ ಬಹು ಉತ್ತಮಂ ಧನ್ಯವಾದಃ ಶುಭಂ ಭೂಯಾತ್